ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 10 ಪೇಜ್ ನಂಬರ್ 129. ಇದು ಮಾನವ ಸಮಾಜದಲ್ಲಿ ಮಾತ್ರವೇ ಆಗುವ ಬದಲಾವಣೆಯಾಗಿದೆ. ಅಂತಹ ಸಂತತಿಯ ಜೀವಿಗಳು ಜನನಿವಾಸಕ್ಕಾಗಿಯೇ ಸೃಷ್ಟಿಸಿ ಈ ಭೂಲೋಕವು ಅವರಿಗೆ ಸೂಕ್ತವಾದ ಮತ್ತು ಯೋಗ್ಯವಾದ ನಿವಾಸ ಸ್ಥಾನವಾಗಿದೆ. ಮಾನವರ ಪ್ರತಿನಿಧಿಯ ಮೊದಲಿಗೆ ಇಡಲ್ಪಟ್ಟ ಏದೆನಿನ ಪರದೇಶಿಯಲ್ಲಿ ಪ್ರತಿನಿಧಿಸಲ್ಪಟ್ಟಿದೆಂಬುದನ್ನು ಸಹ ನಾವು ನಮ್ಮ ಮನಸ್ಸಿಗೆ ತಂದುಕೊಳ್ಳುತ್ತೇವೆ. ಇದು ಪರದೇಶನ್ನು ಪುನಃಸ್ಥಾಪಿಸಲ್ಪಡುತ್ತದೆ. ಭೂಮಿಯು ಇನ್ನು ಮುಂದೆ ಮುಳ್ಳು ಗಿಡಗಳನ್ನು ಪೊದೆಗಳನ್ನು ಬೆಳೆಸುವುದಿಲ್ಲ ಮತ್ತು ಅವನು ತನ್ನ ಆಹಾರವನ್ನು ಉತ್ಪಾದಿಸಲು ಮಾನವನ ಮುಖದ ಬೆವರನ್ನು ಸುರಿಸಬೇಕಾಗಿಲ್ಲ. ಆದರೆ ಭೂಮಿಯು ಸುಲಭವಾಗಿಯೂ ಸ್ವಾಭಾವಿಕವಾಗಿಯೂ ಒಳ್ಳೆಯ ಫಸಲನ್ನು ಉತ್ಪಾದಿಸುತ್ತದೆ. ಮರುಭೂಮಿಯ ಗುಲಾಬಿಯಂತೆ ಅರಳುತ್ತದೆ. ಕೆಳವರ್ಗದ ಪ್ರಾಣಿಗಳ ಸೃಷ್ಟಿಯು ಪರಿಪೂರ್ಣವಾದ ಇಚ್ಛಾವುಳ್ಳ ಮತ್ತು ವಿಧೆಯ ಸೇವಕರಾಗಿರುತ್ತದೆ. ಪ್ರಕೃತಿಯು ಅದರ ಎಲ್ಲ ಆಹ್ಲಾದಕರ ವೈವಿಧ್ಯಗಳೊಂದಿಗೆ ಮಾನವನನ್ನು ದೇವರ ಮಹಿಮೆ, ಶಕ್ತಿ ಮತ್ತು ಪ್ರೀತಿಯನ್ನು ಅರಸುವಂತೆ ಮತ್ತು ತಿಳ್ಕೊಳ್ಳುವಂತೆ ಎಲ್ಲ ದಿಕ್ಕುಗಳಿಂದಲೂ ಆಹ್ವಾನಿಸುತ್ತದೆ. ಮನಸ್ಸು ಮತ್ತು ಹೃದಯವು ಆತನಲ್ಲಿ ಆನಂದಿಸುತ್ತದೆ. ಯಾವುದಾದರೂ ಈಗ ಪ್ರಚಲಿತವಾಗಿರುವ ಹೊಸತನಕ್ಕೆ ಚಡಪಡಿಸುವ ಆಶೆಯು ಸ್ವಾಭಾವಿಕವಾದದ್ದಲ್ಲ. ಅದು ಅಸಹಜ ಸ್ಥಿತಿಯಾಗಿದೆ. ನಮ್ಮ ಅಪರಿಪೂರ್ಣತೆಯ ಕಾರಣ ಮತ್ತು ನಮ್ಮ ಪ್ರಸ್ತುತವಾದ ಅತೃಪ್ತಿಕರ ಪರಿಸರದ ಸಲುವಾಗಿ ಇದು ಒಂದು ಅಸಾಮಾನ್ಯ ಸ್ಥಿತಿಯಾಗಿದೆ. ಯಾವುದೇ ಹೊಸತನಕ್ಕೆ ಚಡಪಡಿಸುವುದು ದೇವರ ಹೋಲಿಕೆಯಲ್ಲ. ಹೆಚ್ಚಿನ ವಿಷಯಗಳು ದೇವರಿಗೆ ಹಳೆಯದಾಗಿವೆ ಮತ್ತು ಆತನು ಹಳೆಯ ಮತ್ತು ಪರಿಪೂರ್ಣವಾದ ಸಂಗತಿಗಳಲ್ಲಿ ಆನಂದಿಸುತ್ತಾನೆ. ಅದೇ ರೀತಿಯು ಮಾನವರು ದೈವ ಸ್ವರೂಪಕ್ಕೆ ಪುನರ್ವಶಗೊಳ್ಳುವಾಗ ಸಹ ಇರುತ್ತದೆ. ಪರಿಪೂರ್ಣ ಮಾನವನಿಗೆ ಇದು ಗೊತ್ತಿರುವುದಿಲ್ಲ ಮತ್ತು ಆತನು ಇದನ್ನು ಪೂರ್ಣವಾಗಿ ಮೆಚ್ಚಿಕೊಳ್ಳುವುದಿಲ್ಲ. ವಾದದರಿಂದ ಆತ್ಮಿಕ ಜೀವಿಯ ಮಹಿಮೆಯನ್ನು ಅದು ಮೀನುಗಳು ಮತ್ತು ಪಕ್ಷಿಗಳಂತೆ ವಿಭಿನ್ನ ಸ್ವಭಾವ ಉಳ್ಳದಾಗಿರುವುದರಿಂದ ಇಷ್ಟಪಡುವುದಿಲ್ಲ. ಅದೇ ಕಾರಣದಿಂದ ಆತನು ತನ್ನ ಸ್ವಂತ ಸ್ವಭಾವವನ್ನು ಮತ್ತು ಮೂಲ ವಸ್ತುವನ್ನು ಮೆಚ್ಚಿಕೊಂಡು ಅದರಲ್ಲಿ ಆನಂದಿಸುತ್ತಾನೆ. ಮಾನವನು ತನ್ನನ್ನು ಮಾನವ ನೆಲೆಯಲ್ಲಿ ಸುತ್ತುಹೊರೆದಿರುವ ಮಹಿಮೆಯೊಂದಿಗೆ ಮಗ್ನನಾಗಿ ಮತ್ತು ಪುಳಕಿತನಾಗಿ ಇರುವುದರೆಂದರೆ ಆತನಿಗೆ ತಾನು ಹೊಂದಿರುವುದಕ್ಕಿಂತ ಬೇರೆ ಯಾವ ಸ್ಥಿತಿಯ ಬಗ್ಗೆಯೂ ಯಾವುದೇ ಹೆಬ್ಬಯಕೆಗಳಾಗಲಿ ಅನುಭವಗಳ ಬಗ್ಗೆ ಕ್ಷಣ ದರ್ಶನ ಮಾಡುವಾಗ ಇದು ಸ್ಪಷ್ಟಗೊಳ್ಳುತ್ತದೆ. ಈ ಪ್ರಪಂಚದ ಸರಕುಗಳಲ್ಲಿ ಶ್ರೀಮಂತರಾಗಿರುವವರು ದೇವರ ರಾಜ್ಯದಲ್ಲಿ ಪ್ರವೇಶಿಸುವುದು ಎಷ್ಟೋ ಕಷ್ಟವು ತೊಡಕುವು ಆಗಿದೆ. ಪ್ರಸ್ತುತವಾದ ಕೆಡಕನ ಆಳ್ವಿಕೆಯಲ್ಲಿಯೂ ಮರಣದ ಅಡಿಯಲ್ಲಿಯೂ ಹೊಂದಿಕೊಂಡಿರುವ ಕೆಲವು ಒಳ್ಳೆಯ ಸಂಗತಿಗಳು ವಸ್ತುಗಳು ಸಹ ಮಾನವ ಸ್ವಭಾವವನ್ನು ವಶಪಡಿಸಿಕೊಳ್ಳುತ್ತದೆ. ಆದ್ದರಿಂದ ಆತ್ಮಿಕ ವಾಗ್ದಾನಗಳ ಮೇಲೆ ನಾವು ನಮ್ಮ ಲಕ್ಷ್ಯ ಮತ್ತು ಉದ್ದೇಶ ಇಡುವಂತೆ ನಮಗೆ ದೇವರ ವಿಷಯ ಸಹಾಯವೂ ಬೇಕಾಗುತ್ತದೆ. ಕ್ರಿಸ್ತನ ದೇಹವಾಗಿರುವ ಸಭೆಯು ಮಾನವ ಜಾತಿಯವರ ಬಗ್ಗೆ ದೇವರ ಸಾಮಾನ್ಯ ಯೋಜನೆಗೆ ಹೊರತುಪಡಿಸಿದೆ ಎಂಬುದು ಅದರ ಆಯ್ಕೆಯು ದೈವಿಕ ಯೋಜನೆಯಲ್ಲಿ ಈ ಲೋಕಕ್ಕೆ ಅಸ್ಥೀವರ ಹಾಕುವ ಮೊದಲೇ ನಿರ್ಣಯವಾಗಿದೆ. ಎಫೆಸ 1:4-5 ಎಂಬುದರಿಂದ ವಿಷದವಾಗುತ್ತದೆ. ಆ ಸಮಯದಲ್ಲಿ ದೇವರು ಮಾನವ ಜಾತಿಯ ಪತನವನ್ನು ಮುಂಗಡದಲ್ಲದೆ ಅದರ ನಿರ್ಣಯವನ್ನು, ಪವಿತ್ರಗೊಳಿಸುವಿಕೆಯನ್ನು ಮತ್ತು ಅವರ್ಗದವರ ಮಹಿಮೆಯನ್ನು ಪೂರ್ಣ ನಿರ್ಧಾರಗೊಳಿಸಿದ್ದನು. ಸುವಾರ್ತಕದಲ್ಲಿ ಅವರು ತಮ್ಮ ಮಗನ ಸ್ವರೂಪಕ್ಕೆ ಅನುಗುಣವಾಗಿರಲು, ದೈವಿಕ ಸ್ವಭಾವದ ಪಾಲುದಾರರಾಗಲು ಮತ್ತು ಸಾರ್ವತ್ರಿಕ ನೀತಿಯನ್ನು ಮತ್ತು ಶಾಂತಿಯನ್ನು ಸ್ಥಾಪಿಸಲು ಸಹಸ್ರಮಾನದ ಅರಸನಾದ ಕ್ರಿಸ್ತ ಯೇಸುವಿನೊಂದಿಗೆ ಸಹ ಬಾಧ್ಯಸ್ಥರಾಗಿರಲು ಆತನು ಅವರನ್ನು ಜಗತ್ತಿನೊಳಗಿಂದ ಕರೆಯುತ್ತಾನೆ. ರೋಮಾಪುರದವರಿಗೆ 8:28-31 ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.